ಬಜೆಟ್ ಬಿಡ್ಲಿ ರೀ, ಅದ್ ಬಿಟ್ಟಾದ ಮೇಲೆ ಅಲ್ವೇನ್ರಿ ಬಿಡಬೇಕು. ನಾನು ಒಪ್ಕೋತೀನಿ ಬಿಡ್ಲಿ, ತಾಕತ್ತಿದ್ರೆ ಬಿಡ್ಲಿ. ಯಾವ ವಿಡಿಯೋ ಬಿಡ್ತಾರೋ ಏನೇನೈತೆ ಅದೆಲ್ಲನೂ ಬಿಟ್ಲಿ. ಅವ್ರು ವಿರೋಧ ಪಕ್ಷ ಕೂರಿಸಿರೋದೇ ಅದಕ್ಕೆ, ಆಡಳಿತ ಪಕ್ಷದ ಎಲ್ಲ ನ್ಯೂನತೆಗಳನ್ನು ಎತ್ತಿಡಿಯೋಕ್ಕೋಸ್ಕರ ಅವ್ನು ವಿರೋಧ ಪಕ್ಷ ಕೂರಿಸಿರೋದು. ಬಟ್ ಅದು ಸಾಬೀತು ಮಾಡ್ದೆ ಹೋದ್ರೆ ಏನು ಮಾಡಿಸ್ಕೋತಾರೆ, ಯಾರ ಮೇಲೆ ಬೇಕಾದ್ರೂ ಏನು ಬೇಕಾದ್ರೂ ಆಪಾದನೆ ಮಾಡ್ಕೊಂಬಿಟ್ಟು ಅವತ್ತಿನ ಜನಗಳನ್ನ ಜೈ ಅನ್ನಿಸ್ಕೊಂಡ್ರಾಯ್ತಾ? ಯಾವುದು ಕುಮಾರಸ್ವಾಮಿ ಅವ್ರಿಗೆ ಈಗಲೂ ನಾನು ಅವ್ರ ಜೊತೆಲೇ ಇದ್ದೀವಿ, ಅವ್ರ ಜೊತೆಲೆ ಅವ್ರಿಗೂ ನಾನು ಮನವಿ ಮಾಡ್ಕೊತೀನಿ. ಇಟ್ ಅಂಡ್ ರನ್ ಕೇಸ್ ಬೇಡ. ಹಿಂದೆಲ್ಲ ಹಿಡಿದ್ರು ಯಾವ್ಯಾವ ದಾಖಲಾತಿ ಸಮೇತ ಕೊಟ್ಟು ಯಾರನ್ನ ಎಲ್ಲೆಲ್ಲಿಗೆ ಕಳಿಸಿರಲ್ಲ, ಹಂಗೆ ಮಾಡಲಿ, ಒಪ್ಕೋತೀವಿ ನಾವು. ಅದು ಬಿಟ್ಬಿಟ್ಟು ಸುಮ್ಮನೆ ಮುಖ್ಯಮಂತ್ರಿಗಳ ಮನೇಲಿ 30 ಲಕ್ಷ ನಡೀತು ಇದೆಲ್ಲ ಅವರ ಇದಕ್ಕೆ ತರ್ತಕ್ಕಂಥದ್ದಲ್ಲ. ಅದು ಸಾಕ್ಷ್ಯಾಧಾರಗಳಿದ್ದರೆ ಇದು ಮಾಡಿ. ಈಗ ಹೇಳ್ತಾರೆ ಅವರು 40% ಸಾಕ್ಷ್ಯಾಧಾರಗಳು ಎಲ್ಲಿ ತಂದರು, ಎಲ್ಲಿ ಕೇಳಿದ್ರು, ಎಲ್ಲಿ ಕೊಡೋಕ್ಕಾಯ್ತು ಅಂತ.